ಮನೆ ಮಂಜೂರಾಗಿದೆ, ಹಣ ಕಟ್ಟಿಯಾಗಿದೆ, ಪತ್ರವೂ ಬಂದಾಗಿದೆ. ಆದರೂ ಕೂಡ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಬಡವರಿಗೆ ಮನೆಯ ಬೀಗದ ಕೈ ಕೊಡಲು ಹಿಂದೇಟು ಹಾಕ್ತಿದ್ದಾರೆ. ಯಾಕೆ ಅವರು ಯಾಕೆ ಹೆದರ್ತಿದ್ದಾರೆ? ಇದರ ಹಿಂದಿರುವ ಸೀಕ್ರೆಟ್ಗಳಾದರೂ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೊರಟಿತು ಕವರ್ ಸ್ಟೋರಿ ತಂಡ. ಅದಕ್ಕಾಗಿ ರಹಸ್ಯ ಕಾರ್ಯಾಚರಣೆಗೂ ಇಳಿಯಿತು. ಆಗ ಬಯಲಾಯಿತು ಅಚ್ಚರಿಯ ವಿಚಾರಗಳು. ಬಡವರಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಕಟ್ಟಿರೋ ಮನೆಗಳು ನಿಜವಾದ ಫಲಾನುಭವಿಗಳಿಗೆ ಸಿಗುತ್ತಿಲ್ಲ. 16 ವರ್ಷಗಳ ಹಿಂದೆಯೇ ಮನೆ ಮಂಜೂರಾಗಿದ್ರೂ ಇವರಿಗೆ ಮನೆಗಳ ಕೀ ಸಿಗ್ತಿಲ್ಲ ಯಾಕೆ? ಈ ಪ್ರಶ್ನೆಗೆ ಉತ್ತರ ಹುಡುಕಲೇಬೇಕು ಅಂತ ಕವರ್ ಸ್ಟೋರಿ ತಂಡ ನಿರ್ಧರಿಸಿ ಬೆಂಗಳೂರಿನ ಲಗ್ಗೆರೆಗೆ ಲಗ್ಗೆ ಇಟ್ಟಿತು. ಅಲ್ಲಿರೋ ಅನೇಕ ನಿವಾಸಿಗಳ ಜೊತೆ ಮಾತುಕತೆ ನಡೆಸಿತು. ಆಗ ಕೆಲವೊಂದು ಆತಂಕಕಾರಿ ವಿಚಾರಗಳು ಗೊತ್ತಾದವು. ಒಬ್ಬೊಬ್ಬರ ಕೈಯಲ್ಲಿ ನೂರಾರು ಮನೆಗಳು, ಬಡವರ ಹೆಸರಲ್ಲಿ ದೊಡ್ಡವರ ನುಂಗಾಟ. ಈ ಸತ್ಯವನ್ನ ಇಲ್ಲಿನ ನಿವಾಸಿಗಳೇ ನಮ್ಮ ಮುಂದೆ ಬಿಚ್ಚಿಟ್ರು. ಇಲ್ಲಿ ವಸತಿಹೀನ ಬಡವರಿಗೆ ಭಾರಿ ಅನ್ಯಾಯ ಆಗ್ತಿದೆ ಅಂತ ನೊಂದು ನುಡಿದ್ರು. ಅವ್ರ ಮನೆಗಳನ್ನ ಕ್ಲೀನ್ ಆಗಿ ಉದ್ಧಾರ ಮಾಡ್ಕಂತಾರೆ, ಆಳಂತೂ ಮಾಡ್ಕೊಳ್ಳಲ್ಲ. ನಮ್ಮಂತವ್ರು ಬಡವರು ಬಡವರಂಗೆ ಇರ್ತೀವಿ. ಯಡಿಯೂರಿಗೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ ನಮಗೆ. ಕಾರಣ ಏನು ಅಂದರೆ, ಇವರು ಈಸ್ಕೊಂಡು ತಿನ್ನೋಕ್ಕೆ ಜನ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಈಸ್ಕೊಂಡು ತಿನ್ನೋರು ಇದ್ದೇ ಇದ್ದಾರೆ. ಬಡವರಿಗಾಗಿ ಕಟ್ಟಿದ ಈ ವಸತಿ ಸಮುಚ್ಚಯಗಳಲ್ಲಿ ಬಾಡಿಗೆ ಮಂದಿಯೇ ಹೆಚ್ಚಿದ್ದಾರೆ. ಎಲ್ಲರೂ ಅಕ್ರಮವಾಗಿ ಮನೆಯೊಳಗೆ ಸೇರಿಕೊಂಡಿದ್ದಾರೆ. ಎಲ್ಲಾರು ಬಂದಿದ್ರಲ್ಲ, ನಾವು ಬಂದಿದ್ದೀವಿ. ಹೋಗಿ ಅಂತ ಹೋಗಿ ಅಂದ್ರೆ ಹೋಗೋದು. ಹೌದಾ? ಬಾಡಿಗೆ ಏನಿಲ್ಲ? ಇಲ್ಲ, ಬಾಡಿಗೆ ಏನಿಲ್ಲ. ಈಗ ಬಾಡಿಗೆ ಬಂದಿರೋದಿಲ್ಲ. ಇವರನ್ನ ಮತ್ತಷ್ಟು ಮಾತನಾಡಿಸಿದ್ವಿ. ಒಬ್ಬೊಬ್ಬ ನಾಯಕನ ಕೈಯಲ್ಲಿ 10-100 ಮನೆಗಳಿವೆ ಅನ್ನೋ ಸತ್ಯವನ್ನೂ ಬಾಯಿಬಿಟ್ರು. ನಿಜ ಅಂದರೆ ಒಬ್ಬೊಬ್ಬರು ಒಂದೊಂದು ಮನೆ ಅಂತ ಸ್ಲಮ್ ಕ್ವಾರ್ಟರ್ಸಲ್ಲಿ ಆಯ್ಕೆ ಮಾಡಿದ್ದಾರೆ. ಅದು ಒಂದೇ ಮನೆ ಕೊಡೋದು ಎಲ್ಲರೂ. ಈಗ ಅದರಲ್ಲಿ ಆಯ್ಕೆ ಮಾಡ್ಕೊ ಅವರೇ ಆಯ್ಕೆ ಮಾಡ್ಕೊತಾರೆ. 5 ಮನೆ, 10 ಮನೆ, ಅದರಲ್ಲಿ ಬಾಡಿಗೆ ಬಿಟ್ಟು ತಿನ್ನೋರು ಎಷ್ಟೋ ಜನ ಇದ್ದಾರೆ. ನಿಜವಾದ ಬಡವ್ರಿಗೆ ಸಿಗ್ತಾ ಇಲ್ಲ, ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ನಮಗೆ. ಅಷ್ಟೇ ಅಲ್ಲ, ಈ ಭ್ರಷ್ಟರು ಬಡವರ ಹಕ್ಕಿನ ಮನೆಗಳನ್ನ ಅಕ್ರಮವಾಗಿ 100,000 ರೂಪಾಯಿಗೆ ಮಾರಾಟ ಮಾಡಿದ್ದಾರಂತೆ. ಆಗ್ತಾ ಇದೆ ಮೇಡಮ್, 1,00,000, 1.5 ಲಕ್ಷ, 2 ಲಕ್ಷ ಈ ತರ ಮನೆಗಳು ಹೋಗ್ತಾ ಇದೆ ಮೇಡಮ್. ನಾವು ಹೋಗಿ ಕೇಳಿದ್ರು 1.5 ಲಕ್ಷ ಕೊಡಿ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಬೇರೆ ಇನ್ನೇನು ಹೇಳ್ತಾ ಇಲ್ಲ ಅವರು. ನಮ್ಮಂತೆ ಅಂಗವಿಕಲವರು ಇದ್ದವರು ಕೂಡ ಅವ್ರ ಹತ್ರ ದುಡ್ಡು ಇಸ್ಕೊಂಡೇ ಕೊಟ್ಟಿದ್ದಾರೆ. ಮನೆ ಆಗಿದ್ರು ಕೂಡ ದುಡ್ಡು ಇಸ್ಕೊಂಡೇ ಕೊಟ್ಟಿದ್ದಾರೆ. ವಿಷಯ ಕೇಳಿ ನಮಗೆ ಅಚ್ಚರಿಯಾಯಿತು, ನಮ್ಮ ಕಿವಿಯೂ ನೆಟ್ಟಗಾಯಿತು. ಇವರ ಮಾತಿಗೆ ಪೂರಕವಾದ ಸಾಕ್ಷಿಗಳನ್ನ ಹುಡುಕ್ಲೇಬೇಕು ಅಂತ ರಹಸ್ಯ ಕಾರ್ಯಾಚರಣೆಗೆ ಇಳಿದ್ವಿ. ಅದಕ್ಕಾಗಿ ನಾವು ಮನೆ ಕೇಳುವವರ ರೀತಿಯಲ್ಲಿ ವೇಷ ಧರಿಸಿದ್ವಿ. ಅಲ್ಲಿನ ನಿವಾಸಿಗಳ ಬಳಿ ವಿಚಾರಿಸಿದಾಗ ನಮಗೆ ಆರ್ಮುಗಂ ಅನ್ನೋ ಏಜೆಂಟನ ವಿಳಾಸ ಕೊಟ್ಟರು. ನಾವು ಅವರ ಬಳಿ ತೆರಳಿದ್ವಿ. ಅವರಲ್ಲಿ ನಾವು ಮನೆಯ ಬೇಡಿಕೆ ಇಟ್ವಿ. ಹಳೆಯವರು ಇದ್ದಾರೆ, 144 ಮನೆ, 144 ಮನೆ ಕೊಟ್ಬಿಟ್ಟು ಮೇಲೆ ಕೊಡ್ತಾರೆ. ಅದು ಯಾರು ಕೊಡ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದನ್ನ ನಂಬ್ಕೊಂಡು ಇರೋದಕ್ಕಾಗಲ್ಲ. ಯಾರಾದ್ರೂ ಮಾರೋರು ಇದೆ ಅಂದ್ರೆ ನಾವು ಅದೇ ಮನೆಗಳು ಹೆಂಗೆ ಇದೆ ಆ ಥರ ಡಿಫರೆನ್ಸ್. ನಮಗೆ ಮನೆ ಕೊಡಲು ಒಪ್ಪಿದ ಅವರು ಈ ಮನೆ ಮಾಫಿಯಾದ ಒಂದೊಂದೇ ಸೀಕ್ರೆಟ್ಗಳನ್ನ ಬಾಯಿ ಬಿಟ್ರು. ನಾವು ಇವ್ರು ಬರ್ಕೊಡ್ಬಿಟ್ಟು ನಾವು ಬರ್ಕೊಟ್ಬಿಡ್ತೀವಿ. ನಮ್ಮ ಹೆಸರಲ್ಲಿ ನಿಮ್ಗೆ ಬರ್ಕೊಟ್ಟು ನಾನು ಇವ್ಗೆ ಮನೆ ಸುರೇಶ ಮಂಜುನಾಥ್ ಅವ್ರಿಗೆ ಬರ್ಕೊಟ್ಬಿಡ್ತೀವಿ ಅಷ್ಟೇ. ನಮ್ಮ ಹೆಸರಲ್ಲಿ ಇರುತ್ತೆ. ನೀವು ಬಂದೇನು ಬಾಡಿ ಸಾ, ಸುಮ್ಮನೆ ಇದ್ದೀವಿ ಸಾ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮ ಕಾಲ ಕಲ್ಕೊಂಡು ಹೋಗ್ಬೇಕು ಅಷ್ಟೇ. ಇನ್ನವರು ನಾವು ಹಂಗೆ ಇದ್ದೀವಿ. ಇವಾಗ ನಮ್ಮ ಹೆಸರು ರಾಮಯ್ಯ ಮುನಸ್ವಾಮಿ ಅಂತ, ಅವ್ರು ಯಾರ ಹತ್ರ ಗೊತ್ತೇ ಇಲ್ಲ. ನಮ್ಮ ಮಾವ ಕೊಟ್ಟಿದ್ದಾರೆ ನನಗೆ ಅಂದ್ಬಿಟ್ಟು ನಾನು ಇದ್ದೀನಿ. 3 4 ಅಲರ್ಟು
ಅದೆಲ್ಲ ಯಾರು ಬೇರೆ ಕಡೆ ಅವ್ರು ತಂದು ಖಾಲಿ ಮಾಡಿದ್ರೆ ಹೋಗ್ಬಿಡ್ಬೇಕು ಅಷ್ಟೇನೆ. ಖಾಲಿ ಮಾಡ್ಬೇಕು ಇಲ್ಲ ಮಾತಾಡಲ್ಲ. ಅದೇ ನಮ್ಮ ಹೆಸರು ಇವಾಗ ನಾನಿದ್ದೀನಿ. 4 ಲಕ್ಷ ಕೊಟ್ರೆ ಮನೆ ರೆಡಿ. ಈತ ನಮಗೆ ಒಂದೊಂದೇ ಮನೆಗಳ ರೇಟ್ ಹೇಳಿದ. ಕೆಳಗಿನ ಫ್ಲೋರ್ ನಲ್ಲಿರೋ ಮನೆಗೆ 4 ಲಕ್ಷ ರೂಪಾಯಿ ಆಗುತ್ತೆ ಅಂತ ಡಿಮಾಂಡ್ ಮಾಡ್ದ. ಕೆಳಗಡೆ ಮನೆ ಅಂದರೆ 4 ಆಗುತ್ತೆ. 4 ಲಕ್ಷ ಮೇಲ್ಮನೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ. ಆಲ್ಟ್ರೇಷನ್ ಅದು ಇದು ಏನು ಮಾಡಿದ್ರೆ ಅಂದ್ರೆ ಬೋಗಸ್, ಬರೀ ಬೋಗಸ್. ಇಲ್ಲಿ ಸ್ಲಮ್ ಬೋರ್ಡ್ ಅಧಿಕಾರಿಗಳನ್ನ ಫಿಕ್ಸ್ ಮಾಡಿಕೊಂಡ್ರೆ ಸಾಕಂತೆ, ಯಾರಿಗೆ ಬೇಕಾದ್ರೂ ಮನೆಗಳು ಸಿಗುತ್ತವಂತೆ. ಇವ್ರು ಮುಸ್ಲಿಂ ಇವರು ಇಲ್ಲಿ ಇವ್ರು ಮುಸ್ಲಿಂ ಇವ್ರು ಮುಸ್ಲಿಂ. ಪಳನಿ ಅಮ್ಮ ಅನ್ನೋದು ತಮಿಳು, ನಾಗಪ್ಪ ಅನ್ನೋದು ಕನ್ನಡ, ಇಲ್ಲಿರೋದು ಮುಸ್ಲಿಂ. ಮುಸ್ಲಿಮ್ಸ್ ತಗೊಂಡಿದ್ದಾರೆ, ಏನ್ ಮಾಡೋಕಾಗುತ್ತೆ ಇವಾಗ? ಜಗಳ ಮಾಡೋಕಾಗುತ್ತೆ, ತಗೊಂಡಿದ್ದಾರೆ ಇರ್ತಾರೆ ಸರ್. ರಾಮಯ್ಯ ಸ್ವಂತ ನಮ್ಮ ಮಾವನ ಹೆಸರೇ. ಸರಿ ಸರಿ. ಮುನ್ಸಾಮಿ ನಮ್ಮ ತಾತನ ಹೆಸರು. ಇವ್ರು ಕರೆಕ್ಟ್ ಆಗಿ ಬಂದಿದ್ದೆ, ಆದ್ರೆ ಇವ್ರು ಯಾರಂತ ಗೊತ್ತಿಲ್ಲ. ನಮ್ಮ ಅಟ್ಯಾಚ್ ಆಗ್ಬಿಟ್ಟಿದೆ, ಏನ್ ಮಾಡೋದು? ತಮಾಷೆ ನೋಡಿ, ನಮ್ಮನ್ನ ಕರ್ಕೊಂಡು ಹೋದ ಏಜೆಂಟನ ಮನೆ ಮಂದಿಗೆಲ್ಲ ಮನೆ ಸಿಕ್ಕಿದೆಯಂತೆ. ಒಂದೊಂದು ಕುಟುಂಬದ ಕೈಯಲ್ಲಿ ಕನಿಷ್ಠ ಅಂದ್ರೂ 16 ಮನೆಗಳಿವೆ. ಇವೆಲ್ಲ ಕಾಮನ್ ಅಂತಾನೆ ಇವನು. ಹೀಗಿದ್ದಾಗ ನಿಜವಾದ ಫಲಾನುಭವಿಗಳಿಗೆ ಹೇಗೆ ಮನೆ ಸಿಗುತ್ತೆ ಹೇಳಿ? ಇಂಥ ಅಮಾಂತರಗಳಿಗೆಲ್ಲ ಯಾರು ಹೊಣೆ? ಸ್ಲಮ್ ಬೋರ್ಡ್ ಕಮಿಷನರ್ ನಿದ್ದೆ ಮಾಡ್ತಿದ್ದಾರ? ಮಂಡಳಿ ಅಧ್ಯಕ್ಷರು ಕಣ್ಮುಚ್ಚಿ ಕೂತಿದ್ದಾರ? ಬಡವರಿಗೆ ಇರಲು ಅಂಗೈಯಷ್ಟು ಜಾಗ ಇಲ್ಲ, ತಲೆ ಮೇಲೊಂದು ಸೂರಿಲ್ಲ. ಆದರೆ ಇಲ್ಲಿರುವ ಕೆಲ ರಾಜಕಾರಣಿಗಳ ಚೇಲಾಗಳ ಕೈಯಲ್ಲಿ 50-100 ಮನೆಗಳಿವೆ. ಅದು ಹೇಗೆ ಸಾಧ್ಯ? ಇವರನ್ನು ಈ ರೀತಿ ಪೋಷಿಸ್ತಿರುವವರು ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.